कार्यक्रम प्रायोजक गडियार ग्रुप आफ् कंपनी स्पेशलाइज्ड इन पाइलिंग एंड शोरिंग इंजीनियरिंग कंसल्टेंसी फायर फाइटिंग स्टील स्ट्रक्चर्स रियल एस्टेट ऑफिस एसआईटी टावर सिलिकॉन ओएसएस दुबई यूएई कुडकोली पेट्रोल पंप पेरला विश्वासार्ह सेविगे अब्दुल्ला मधुमुले सारथ्यद पेरला कुडकोली पंप के भेटी नीडी राज्य हेद्दारी 64 रल्ली निमगागि कायुत्तिदे वीक्षकरे सन्मार्ग सुद्दि संचयक्के स्वागत नानु यश्विता राज्य बीजेपी नडेदिरुव बेळवडिगेगळिंद बेसरगोंडु पक्षद चटुवटिकेयिंद दूर उळिदिरुव माजी सचिव वि सोमण्ण डिसेंबर 6 आनंतर देहलिगे तेरळि हाईकमांड भेटी माडि तम्म अभिप्राय तिळिसुवुदागि हेळिद्दारे तम्मदे आदंतह शक्ति दूरदृष्टिय चिंतने इदे हागागि देहलिगे होगुत्तिरुवुदागि तिळिसिदरु नगरद सिद्धगंगा मठ के भेटी नीडी लिंगैक्य डॉक्टर शिवकुमार स्वामीजी दर्शन पड़ेदु मठाध्यक्ष श्री सिद्धलिंग स्वामीजी आशीर्वाद पड़ेद अनंतर सुद्दिगाररोंदिगे मातनाडिद वि सोमण्ण डिसेंबर 7 8 मत्तु 9 रंदु पक्षद नायकराद बसनगौड़ पाटील यत्नाळ अरविंद बेल्लद अरविंद लिंबावळी रमेश जारकिहोळी अवरोंदिगे देहलिगे तेरळि हाईकमांड भेटी माडि तम्म अभिप्राय हेळिकोळ्ळुत्तेने एंदरु नम्म पक्षदल्लि यारु असमाधानितरल्ल नम्मदे आदंतह शक्ति दूरदृष्टिय चिंतने इदे हागागि नावेल्लरू देहलिगे होगि हाईकमांड बळि ನಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಹೇಳಿಕೊಳ್ಳಲು ನಿರ್ಧಾರ ಮಾಡಿದ್ದೇವೆ ಎಂದರು ಸರ್ಕಾರ ಗೋಶಾಲೆಗಳ ನಿರ್ವಹಣೆಯನ್ನು ಖಾಸಗಿಯವರಿಗೆ ವಹಿಸಿಕೊಡುತ್ತಿದೆ ಸಾರ್ವಜನಿಕರು ಅಥವಾ ಸಂಘ ಸಂಸ್ಥೆಗಳು ಮುಂದೆ ಬಂದಲ್ಲಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಮಾದರಿಯಲ್ಲಿ ಒಡಂಬಡಿಕೆ ಮೂಲಕ ಗೋಶಾಲೆ ನೀಡಲಾಗುತ್ತದೆ ಎಂದು ಪಶುಪಾಲನಾ ಇಲಾಖೆ ಮಂಗಳೂರು ಕಚೇರಿ ಪ್ರಕಟಣೆ ಹೊರಡಿಸಿದೆ ಇದು ಸರ್ಕಾರದ ಮಾರ್ಗಸೂಚಿ ಅನ್ವಯ ಹೊರಡಿಸಲಾದ ಪ್ರಕಟಣೆ ಎಂದು ಪಶುಪಾಲನಾ ಇಲಾಖೆ ಮಂಗಳೂರು ಕಚೇರಿ ತಿಳಿಸಿದೆ ಗೋಹತ್ಯೆ ನಿಷೇಧ ಅಧಿನಿಯಮ 2020 ಕಾಯ್ದೆಯನ್ನು ಪರಿಣಾಮಕಾರಿ ಅನುಷ್ಠಾನಕ್ಕೆ ಪೂರಕವಾಗಿ ನಿರ್ಗತಿಕ ಅಶಕ್ತ ಅಂಗವಿಕಲತೆಗೆ ಒಳಗಾದ ವಯಸ್ಸಾದ ಜಾನುವಾರುಗಳ ರಕ್ಷಣೆ ಹಾಗೂ ಪುನರ್ವಸತಿಯ ಉದ್ದೇಶಕ್ಕಾಗಿ ಸರ್ಕಾರಿ ಗೋಶಾಲೆಗಳನ್ನು ಸ್ಥಾಪಿಸಲಾಗಿರುತ್ತದೆ ಸಾರ್ವಜನಿಕರು ಅಥವಾ ಸಂಘ ಸಂಸ್ಥೆಗಳು ಮುಂದೆ ಬಂದಲ್ಲಿ ಈ ಗೋಶಾಲೆಗಳನ್ನು ಅವರ ಸುಪರ್ದಿಗೆ ವಹಿಸಲಾಗುತ್ತದೆ ಸಾಮಾಜಿಕ ಜಾಲತಾಣ ನಮ್ಮ ಜೀವನದಲ್ಲಿ ಅದೆಷ್ಟು ಹಾಸುಹೊಕ್ಕಾಗಿದೆ ಮತ್ತು ಅದರ ದುಷ್ಪರಿಣಾಮಗಳೇನು ಎಂಬುದಕ್ಕೆ ಭಯಾನಕ ಉದಾಹರಣೆ ಇಲ್ಲಿದೆ ನೋಡಿ ಮಧ್ಯಪ್ರದೇಶದ ಉಜ್ಜಯಿನಿಯ 16 ವರ್ಷದ ಕ್ವೀರ್ ಕಲಾವಿದರೊಬ್ಬರು ಇನ್‌ಸ್ಟಾಗ್ರಾಮ್ ರೀಲ್ಗೆ ಬಂದ ಸಾವಿರಾರು ದ್ವೇಷದ ಕಮೆಂಟ್‌ಗಳನ್ನು ಕಂಡು ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಉಜ್ಜಯಿನಿಯ 16 ವರ್ಷದ ಕ್ವೀರ್ ಸಮುದಾಯದ ಕಲಾವಿದ ಪ್ರಾಂಶು ಉಜ್ಜಯಿನಿಯ ಮೇಕಪ್ ಕಲಾವಿದ ಕೂಡ ಆಗಿದ್ದರು ಅವರು ಮೇಕಪ್ ಮತ್ತು ಸೌಂದರ್ಯದ ವಿಷಯವನ್ನು ರೀಲ್ಗಳ ಮುಖಾಂತರ ಪೋಸ್ಟ್ ಮಾಡುತ್ತಿದ್ದರು ವಿಡಿಯೋ ಒಂದರ ಕೆಳಗೆ ಸಾವಿರಾರು ಮಂದಿ ಟೀಕೆಗಳನ್ನು ಮಾಡಿದ್ದು ಇದರಿಂದ ಮನನೊಂದ ಪ್ರಾಂಶು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ ಉತ್ತರ ಕಾಶಿಯ ಸಿಲ್ಕ್ಯಾರ ಸುರಂಗದಲ್ಲಿ ಸಿಲುಕಿರುವ 41 ಕಾರ್ಮಿಕರ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿತ್ತು ಆದರೆ ಇದೀಗ ರಕ್ಷಣಾ ಕಾರ್ಯಾಚರಣೆಯನ್ನು ಮತ್ತೆ ಸ್ಥಗಿತಗೊಳಿಸಲಾಗಿದೆ ಹೊಸದಾಗಿ ರಚಿಸಲಾದ ಸುರಂಗದ ಮೂಲಕ ಕಾರ್ಮಿಕರನ್ನು ರಕ್ಷಿಸಲಾಗುತ್ತದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಸುರಂಗದೊಳಗಿರುವ ಕಾರ್ಮಿಕರನ್ನು ತಲುಪಲು ಕೆಲವೇ ಕೆಲವು ಮೀಟರ್ ಬಾಕಿ ಉಳಿದಿದ್ದು ಕೇವಲ 10 ರಿಂದ 12 ಮೀಟರ್ ಸುರಂಗ ಕೊರೆಯುವಿಕೆ ಬಾಕಿ ಉಳಿದಿದೆ ಮುಂದೆ ಕೊರೆಯಬೇಕಾದ 5 ಮೀಟರ್ಗಳಲ್ಲಿ ಯಾವುದೇ ಲೋಹದ ಅಡೆತಡೆಗಳನ್ನು ರಾಡರ್ ಪತ್ತೆ ಮಾಡಿಲ್ಲ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಸುರಂಗದಲ್ಲಿರುವ ಕಾರ್ಮಿಕರನ್ನು ತಲುಪಲು ಸುರಂಗದ ಮೇಲ್ಭಾಗದ ಮೂಲಕ ಕೊರೆಯಲು ಮತ್ತೊಂದು ಡ್ರಿಲ್ಲಿಂಗ್ ಯಂತ್ರವನ್ನು ಸ್ಥಳಕ್ಕೆ ತರಲಾಗಿದೆ ಈ ಡ್ರಿಲ್ಲಿಂಗ್ ಯಂತ್ರ ಮುಂದಕ್ಕೆ ಕೊರೆಯುತ್ತಾ ಸಾಗುತ್ತಿದ್ದಂತೆ ಉಕ್ಕಿನ ಪೈಪ್ನ 6 ಮೀಟರ್ ವಿಭಾಗಗಳನ್ನು ಒಟ್ಟಿಗೆ ಬೆಸುಗೆ ಹಾಕಲಾಗುತ್ತದೆ ಬಳಿಕ ಅದನ್ನು ಕಿರಿದಾದ ಸುರಂಗ ಮಾರ್ಗಕ್ಕೆ ತಳ್ಳಲಾಗುತ್ತಿದ್ದು ಹೊಸದಾಗಿ ರಚಿಸಲಾದ ಸುರಂಗದ ಮೂಲಕ ಕಾರ್ಮಿಕರನ್ನು ರಕ್ಷಿಸಲಾಗುತ್ತದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಉತ್ತರ ಪ್ರದೇಶದಲ್ಲಿ ಸಾಧು ಟಿಎಲ್ ವಾಸ್ವಾನಿ ಅವರಿಗೆ ಗೌರವ ಸಲ್ಲಿಸುವ ಸಲುವಾಗಿ ನವೆಂಬರ್ 25 ಅನ್ನು ನೋ ನಾನ್ ವೆಜ್ ಡೇ ಎಂದು ಘೋಷಿಸಲಾಗಿದೆ ರಾಜ್ಯದ ಎಲ್ಲ ಕಸಾಯಿಖಾನೆಗಳು ಮತ್ತು ಮಾಂಸದ ಅಂಗಡಿಗಳನ್ನು ಈ ದಿನ ಮುಚ್ಚಲು ಸುತ್ತೋಲೆ ಹೊರಡಿಸಿದೆ ಕಳೆದ ವಾರವಷ್ಟೇ ಉತ್ತರ ಪ್ರದೇಶದಲ್ಲಿ ಹಲಾಲ್ ಟ್ಯಾಗ್ ಹೊಂದಿರುವ ಉತ್ಪನ್ನಗಳನ್ನು ನಿಷೇಧಿಸಿ ಉತ್ತರ ಪ್ರದೇಶ ಸರ್ಕಾರ ಆದೇಶ ನೀಡಿತ್ತು ಉತ್ತರ ಪ್ರದೇಶ ಸರ್ಕಾರ ಹೊರಡಿಸಿರುವ ಸುತ್ತೋಲೆಯಲ್ಲಿ ರಾಜ್ಯದ ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿರುವ ಕಸಾಯಿಖಾನೆಗಳು ಮತ್ತು ಮಾಂಸದ ಅಂಗಡಿಗಳನ್ನು ಸಾಧು ಟಿಎಲ್ ವಾಸ್ವಾನಿ ಹಬ್ಬದ ದಿನ ಮುಚ್ಚಬೇಕು ಎಂದು ಸುತ್ತೋಲೆಯಲ್ಲಿ ತಿಳಿಸಲಾಗಿದೆ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಆದೇಶಗಳ ಕಟ್ಟುನಿಟ್ಟಾದ ಪಾಲನೆಗೆ ಸೂಚಿಸಲಾಗಿದೆ ಸಾಧು ತನ್ವರ್ ದಾಸ್ ಲೀಲ್ ರಾಮ್ ವಾಸ್ವಾನಿ ಮೀರಾ ಆಂದೋಲನವನ್ನು ಪ್ರಾರಂಭಿಸಿದರು ಮತ್ತು ಸಸ್ಯಹಾರವನ್ನು ಬಲವಾಗಿ ಪ್ರತಿಪಾದಿಸಿದರು ಕಳೆದ ವಾರವಷ್ಟೇ ಉತ್ತರ ಪ್ರದೇಶದಲ್ಲಿ ಹಲಾಲ್ ಟ್ಯಾಗ್ ಹೊಂದಿರುವ ಉತ್ಪನ್ನಗಳನ್ನು ನಿಷೇಧಿಸಿ ಉತ್ತರ ಪ್ರದೇಶ ಸರ್ಕಾರ ಆದೇಶ ನೀಡಿತ್ತು ಹಲಾಲ್
ಸವಾಲ್ ಆದರೆ ರಫ್ತಿಗಾಗಿ ತಯಾರಿಸಿದ ಉತ್ಪನ್ನಗಳಿಗೆ ನಿರ್ಬಂಧ ಅನ್ವಯವಾಗುವುದಿಲ್ಲ ಎಂದು ಹೇಳಲಾಗಿತ್ತು. ಉತ್ತರ ಪ್ರದೇಶದೊಳಗೆ ಹಲಾಲ್ ಪ್ರಮಾಣೀಕೃತ ಔಷಧಿಗಳು, ವೈದ್ಯಕೀಯ ಸಾಧನಗಳು ಮತ್ತು ಸೌಂದರ್ಯವರ್ಧಕಗಳ ಉತ್ಪಾದನೆ, ಸಂಗ್ರಹಣೆ, ವಿತರಣೆ, ಖರೀದಿ ಮತ್ತು ಮಾರಾಟದಲ್ಲಿ ತೊಡಗಿರುವ ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆಯ ವಿರುದ್ದ ಕಠಿಣ ಕಾನೂನು ಕ್ರಮಗಳನ್ನು ಜಾರಿಗೊಳಿಸಲಾಗುವುದು ಎಂದು ಅಧಿಕೃತ ಆದೇಶ ತಿಳಿಸಿತ್ತು. ಭಾರತ ವಿಶ್ವಕಪ್ ಪಂದ್ಯದಲ್ಲಿ ಸೋಲು ಅನುಭವಿಸಿದ ಬಳಿಕ ಪನೌತಿ ಎಂಬ ಪದ ಹೆಚ್ಚಾಗಿ ಬಳಕೆಯಾಗುತ್ತಿದೆ. ಇದೀಗ ನಟ ಕಿಶೋರ್ ಪನೌತಿಯಿಂದ ಸೋಲುವುದು ಎಷ್ಟು ಸುಳ್ಳೋ, ಜೈ ಶ್ರೀರಾಮನಿಂದ ಗೆಲ್ಲುವುದು ಅಷ್ಟೇ ಸುಳ್ಳು ಎಂದು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ. ಈ ಬಗ್ಗೆ ಪರ ಮತ್ತು ವಿರೋಧದ ಚರ್ಚೆಗಳು ಸಾಮಾಜಿಕ ಜಾಲತಾಣದಲ್ಲಿ ನಡೆಯುತ್ತಿವೆ. ಇಂದಿನ ವ್ಯವಸ್ಥೆಯ ವ್ಯಂಗ್ಯವೇನೆಂದರೆ ಸಜ್ಜನರ ಆಟ ಎಂದು ಕರೆಯಲ್ಪಡುವ ಕ್ರಿಕೆಟ್ನಲ್ಲೂ ಪ್ರೇಕ್ಷಕರನ ಜೈ ಶ್ರೀರಾಮ್ ಎಂದು ಧಾರ್ಮಿಕ ಘೋಷಣೆಗಳನ್ನು ಕೂಗುವ ಮಟ್ಟಕ್ಕೆ ತಂದಿಟ್ಟವರು ಪನೌತಿಯ ಪ್ರಭಾವವನ್ನು ಹೆಗಲಿಗೇರಿಸಿಕೊಳ್ಳಲೇಬೇಕು ಎಂದು ನಟ ಹುಲಿ ಕಿಶೋರ್ ಕುಮಾರ್ ಬರೆದುಕೊಂಡಿದ್ದಾರೆ. ಹೊಲಸು ಧರ್ಮಾಂಧ ರಾಜಕಾರಣದಿಂದ ಮೂಢನಂಬಿಕೆಯ ಕೂಪದಲ್ಲಿ ತಳ್ಳಲ್ಪಟ್ಟು ಮೂರ್ಖರಾದ ನಾವು ತಿಳಿದುಕೊಳ್ಳಬೇಕಿರುವುದು ನಿಜವಾದ ಪನೌತಿ ಈ ದೇಶವನ್ನ ವಿನಾಶದಂಚಿಗೆ ತಳ್ಳುತ್ತಿರುವ ಧರ್ಮಾಂಧತೆ, ಮೂಢನಂಬಿಕೆ, ಬಡತನ, ಅಸಮಾನತೆ, ನಿರುದ್ಯೋಗ ಮತ್ತು ಭ್ರಷ್ಟಾಚಾರಗಳು ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶನಿವಾರ ಬೆಂಗಳೂರಿನಲ್ಲಿ ಸರ್ಕಾರಿ ಸ್ವಾಮ್ಯದ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ಗೆ ಭೇಟಿ ನೀಡಿ ತೇಜಸ್ ಲಘು ಯುದ್ಧ ವಿಮಾನದಲ್ಲಿ ಹಾರಾಟ ನಡೆಸಿದರು. ಹೆಚ್ಎಎಲ್ನ ಉತ್ಪಾದನಾ ಘಟಕದಲ್ಲಿ ನಡೆಯುತ್ತಿರುವ ಕಾಮಗಾರಿಯನ್ನು ಪರಿಶೀಲಿಸಲು ಪ್ರಧಾನಮಂತ್ರಿ ಬಂದಿದ್ದರು. ತೇಜಸ್ ಯುದ್ಧ ವಿಮಾನ ಸೇರಿದಂತೆ ಹೆಚ್ಎಎಲ್ನ ಉತ್ಪಾದನಾ ಸೌಲಭ್ಯವನ್ನು ಪ್ರಧಾನಿ ತಮ್ಮ ಭೇಟಿ ವೇಳೆ ಸುಮಾರು 45 ನಿಮಿಷಗಳ ಕಾಲ ಪರಿಶೀಲನೆ ನಡೆಸಿದರು. ಯುದ್ಧ ವಿಮಾನದಲ್ಲಿ ಹಾರಾಟ ನಡೆಸಿದ ಬಳಿಕ ಟ್ವೀಟ್ ಮಾಡಿರುವ ಪ್ರಧಾನಮಂತ್ರಿ, ಇಂದು ತೇಜಸ್ ಯುದ್ಧ ವಿಮಾನದಲ್ಲಿ ಹಾರಾಟ ನಡೆಸಿದೆ. ಈ ಅನುಭವ ವಿಸ್ಮಯಕಾರಿಯಾಗಿತ್ತು. ನಮ್ಮ ದೇಶದ ರಕ್ಷಣಾ ಕ್ಷೇತ್ರದಲ್ಲಿ ಸ್ಥಳೀಯ ಉತ್ಪನ್ನಗಳ ಸಾಮರ್ಥ್ಯಗಳಲ್ಲಿ ನನ್ನ ವಿಶ್ವಾಸ ಖಂಡಿತ ಹೆಚ್ಚಾಗಿದೆ. ನಮ್ಮ ರಾಷ್ಟದ ಸಾಮರ್ಥ್ಯದ ಬಗ್ಗೆ ನನ್ನಲ್ಲಿ ಹೆಮ್ಮೆಯ ಭಾವ ಮತ್ತು ಆಶಾಭಾವನೆ ಹೆಚ್ಚಾಗಿದೆ ಎಂದರು. ಲಘು ಯುದ್ಧ ವಿಮಾನದ ತೇಜಸ್ ಅನ್ನು ಖರೀದಿಸಲು ಹಲವಾರು ದೇಶಗಳು ಆಸಕ್ತಿ ತೋರಿಸಿವೆ. ಅಮೆರಿಕ ರಕ್ಷಣಾ ದೈತ್ಯ ಜೆಇ ಏರೋಸ್ಪೇಸ್ ಎಂಕೆ ಸೆಕೆಂಡ್ ತೇಜಸ್ಗಾಗಿ ಜಂಟಿಯಾಗಿ ಇಂಜಿನ್ಗಳನ್ನು ಉತ್ಪಾದಿಸಲು ಹೆಚ್ಎಎಲ್ನೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ. ಇದು ಈ ಹೊತ್ತಿನ ಸುದ್ದಿ ಸಂಚಯ. ನಿರಂತರ ಸುದ್ದಿಗಾಗಿ ನೋಡುತ್ತಿರಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮುಂಬತ್ತಿ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.